ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನಡೆಯತಾ ಇರತಕ್ಕಂತ ಘಟನೆಗಳನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಯೂ ಸಹ ತಲೆ ತಕ್ಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಅವರು ಮತ್ತು ಸಂಘ ಪರಿವಾರದ ಸದಸ್ಯರು ಮಾಡುತ್ತಾ ಇರತಕ್ಕಂತದ್ದು ನೋಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಬೆಳಗಾಂ ನಗರದಲ್ಲಿ ಅದರದೇ ಆದ ಐತಿಹಾಸಿಕ ಇತಿಹಾಸ ಇರತಕ್ಕಂತ ಬೆಳಗಾಂ ನಗರ ಅದು ಕಿತ್ತೂರು ಚೆನ್ನಮ್ಮ ಇರಬಹುದು ಸಂಗೊಳ್ಳಿ ರಾಯಣ್ಣ ಇರಬಹುದು ಬೆಲ್ವಾಡಿ ಮಲ್ಲಮ್ಮ ಅವರು ಇರಬಹುದು ಎಲ್ಲರೂ ಸಹ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಈ ರಾಷ್ಟ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತವರಿಗೂ ಸಹ ಅವಮಾನಕರವಾದ ರೀತಿಯಲ್ಲಿ ಘಟನೆಗಳು ನಡೀತಾ ಇದೆ ಸ್ವತಂತ್ರ ಹೋರಾಟ ಕೇವಲ ಒಂದು ಧರ್ಮ ಒಂದು ಭಾಷೆ ಒಂದು ಜಾತಿ ಅಥವಾ ಒಂದು ಪ್ರಾಂತ್ಯದ ವಿಚಾರ ಆಗಿರಲಿಲ್ಲ ಸ್ವತಂತ್ರ ಹೋರಾಟ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಚ್ನಿಂದ ಕೊಯಮಾದವರೆಗೂ ಸಹ ಉತ್ತರದಿಂದ ದಕ್ಷಿಣದವರೆಗೂ ಮತ್ತು ಪಶ್ಚಿಮದಿಂದ ಪೂರ್ವದವರೆಗೂ ಸಹ ಭಾರತ ಭವ್ಯ ಭಾರತದ ಕನಸನ್ನು ಕಂಡು ಲಕ್ಷಾಂತರ ಜನ ತ್ಯಾಗ ಬಲಿದಾನವನ್ನು ಮಾಡಿ ಸ್ವತಂತ್ರವನ್ನು ಕೊಟ್ಟಿರತಕ್ಕಂಥದ್ದು ನಾವೆಲ್ಲರೂ ಸಹ 70 ವರ್ಷಗಳಿಂದ ಸಹ ಅನುಭವಿಸ್ತಾ ಇದ್ದೀವಿ ಸ್ವತಂತ್ರ ಭಾರತದಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಸಹ ಬಾಳಬೇಕು ಅನ್ನೋ ಮೂಲ ಉದ್ದೇಶದಿಂದ ನಮಗೆ ನಾವೇ ಅರ್ಪಿಸಿಕೊಂಡಂಥ ಸಂವಿಧಾನದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಮಂತ್ರಿಗಳು ಮತ್ತು ಸಂಘ ಪರಿವಾರದ ಸದಸ್ಯರುಗಳು ಷಡ್ಯಂತ್ರವನ್ನು ರೂಪಿಸತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಮೊಟ್ಟ ಮೊದಲನೆಯ ಸ್ವತಂತ್ರ ಹೋರಾಟದ ನಾಯಕತ್ವವನ್ನು ವಹಿಸಿರ್ತಕ್ಕಂಥದ್ದು ಬೌದು ಜಫರ್ ಅಂತೇಳಿ ಯಾರೂ ಸಹ ಮರೀಲಿಕ್ಕೆ ಆಗೋದಿಲ್ಲ ತದನಂತರ ಝಾನ್ಸಿ ರಾಣಿ ಅವರು 1857 ಇಸ್ವಿಯಿಂದಲೂ ಸಹ ಸಂಪೂರ್ಣವಾಗಿ ಯಾವುದೇ ಧರ್ಮವನ್ನು ಲೆಕ್ಕಿಸದೆ ಜಾತಿಯನ್ನು ಲೆಕ್ಕಿಸದೆ ಭಾಷೆಯನ್ನು ಲೆಕ್ಕಿಸದೆ ಪ್ರಾಂತವನ್ನು ಲೆಕ್ಕಿಸದೆ ಸ್ವತಂತ್ರ ಹೋರಾಟ ಮಾಡಿ ಏನೂ ನಿರೀಕ್ಷೆ ಇಲ್ಲದೆ ಈ ಭಾರತ ದೇಶವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ